ಹೊಸನಗರ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಪ್ರಾತ್ಯಕ್ಷಿಕೆ ವಿಡಿಯೋ ಚಿತ್ರಣ ವೀಕ್ಷಣೆಗೆ ಎಲ್ಲರಿಗೂ ಸ್ವಾಗತ. ಶಿಕ್ಷಣ ಮನುಷ್ಯನ ಜೀವನದ ಬಹುಮುಖ್ಯ ಭಾಗ. ಶಿಕ್ಷಣವಿಲ್ಲದೆ ಜೀವನವಿಲ್ಲ. ಅದರಲ್ಲಿಯೂ ಎಸ್ಎಸ್ಎಲ್ಸಿ ಪರೀಕ್ಷೆ ಅಂದ್ರೆ ವಿದ್ಯಾಭ್ಯಾಸದ ಪ್ರಮುಖ ಘಟ್ಟ. ಈಗಿನ ಸಂಕಷ್ಟದ ಕಾಲದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸವಾಲನ್ನ ಯಶಸ್ವಿಯಾಗಿ ಎದುರಿಸಿದ ಸರ್ಕಾರ ಈಗ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಸಹ ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಉಪನಿರ್ದೇಶಕರ ಕಚೇರಿ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಸಿದ್ಧತೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ನಡೆದಿರುವ ಸಿದ್ಧತೆಯನ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಗಮನಕ್ಕೆ ತಂದು ಅವರಲ್ಲಿ ಆತ್ಮವಿಶ್ವಾಸ ತುಂಬಿ ಶೈಕ್ಷಣಿಕ ಜೀವನದ ಮಹತ್ವದ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸುವಂತಾಗಬೇಕೆಂಬ ದಿಸೆಯಲ್ಲಿ ಈ ವಿಡಿಯೋ ಪ್ರಾತ್ಯಕ್ಷಿಕೆ ಸಿದ್ಧಪಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಒದಗಿಸುವ ದೃಷ್ಟಿಯಿಂದ ತಾಲೂಕಿನ ಎಲ್ಲಾ ಪರೀಕ್ಷೆ ಕೇಂದ್ರವನ್ನ ಪರೀಕ್ಷೆ ಆರಂಭದ 3 ದಿನದ ಮೊದಲೇ ಸ್ಯಾನಿಟೈಸ್ ಮಾಡಲಾಗಿದೆ. ಇಡೀ ಕಟ್ಟಡದ ಒಳ ಹಾಗೂ ಹೊರಭಾಗವನ್ನ ಸಂಪೂರ್ಣವಾಗಿ ಔಷಧ ಸಿಂಪಡಿಸಿ ಗರಿಷ್ಠ ಸ್ವಚ್ಛತೆ ಕಾಪಾಡಿ ಸೋಂಕಿನಿಂದ ಮುಕ್ತಗೊಳಿಸಲಾಗುತ್ತೆ. ಪರೀಕ್ಷೆಯ ದಿನ ಬೆಳಗ್ಗೆ 7:30ಕ್ಕೆ ನಿಗದಿತ ಪರೀಕ್ಷಾ ಕೇಂದ್ರಕ್ಕೆ ಅಧಿಕಾರಿಗಳು, ಮೇಲ್ವಿಚಾರಕರು, ಸಿಬ್ಬಂದಿಗಳು ಆಗಮಿಸುತ್ತಾರೆ. 8 ಗಂಟೆಗೆ ಆರೋಗ್ಯ ಕಾರ್ಯಕರ್ತರು ಆಗಮಿಸುತ್ತಾರೆ. ವೈದ್ಯರು ಸಹ ಇಲ್ಲಿರ್ತಾರೆ. ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಸುರಕ್ಷಿತ ಅಂತರ ಕಾಪಾಡಿಕೊಂಡು ಟೆಂಪರೇಚರ್ ಪರೀಕ್ಷೆಗೆ ಒಳಗಾಗಿ ಸ್ಯಾನಿಟೈಸ್ ಮಾಡಿಕೊಳ್ತಾರೆ. ಅವರ ಮೊಬೈಲ್ಗಳನ್ನ ಮೊಬೈಲ್ ಸ್ವಾಧೀನಾಧಿಕಾರಿಗೆ ಒಪ್ಪಿಸ್ತಾರೆ. ನಂತರ ಪರೀಕ್ಷಾ ಕೇಂದ್ರ ಪ್ರವೇಶಿಸುತ್ತಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಸಿದ್ಧವಾಗಿ ಮನೆಯಿಂದ ವಿದ್ಯಾರ್ಥಿ ಹೊರಟ ಕ್ಷಣದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಆರಂಭವಾಗುತ್ತೆ. ಸ್ವಯಂ ಪರೀಕ್ಷಾ ಕೇಂದ್ರಕ್ಕೆ ಬರಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗಾಗಿ ಸರ್ಕಾರವೇ ಸಾರಿಗೆ ವ್ಯವಸ್ಥೆ ಮಾಡಿದೆ. ಈ ಬಸ್ಗಳನ್ನು ಸಹ ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಗಿರುತ್ತೆ. ಈ ಬಸ್ಗಳು 7:30ಕ್ಕೆ ತೆರಳಿ 8:30ರ ಒಳಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರುವಂತೆ ಯೋಜನೆ ರೂಪಿಸಲಾಗಿದೆ. ಈ ಬಸ್ನಲ್ಲಿ ವಿದ್ಯಾರ್ಥಿಗಳು ಸುರಕ್ಷಿತ ಅಂತರ ಕಾಪಾಡಿಕೊಂಡು ಕುಳಿತುಕೊಳ್ಳುವ ರೀತಿ ಯೋಜನೆ ಸಿದ್ಧಪಡಿಸಲಾಗಿದೆ. ಒಬ್ಬ ವಿದ್ಯಾರ್ಥಿಯೂ ಸಹ ಪರೀಕ್ಷೆಗೆ ತಪ್ಪಿಸಿಕೊಳ್ಳದಂತೆ ರೂಟ್ ಮ್ಯಾಪ್ ಮಾಡಲಾಗಿದೆ. ಒಬ್ಬ ನೋಡಲ್ ಅಧಿಕಾರಿ ಹಾಗೂ ರೂಟ್ ಆಫೀಸರ್ ಇರ್ತಾರೆ. ವಿದ್ಯಾರ್ಥಿಯು ಯಾವ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬೇಕಾಗಿದೆಯೋ ಆ ಕೇಂದ್ರಕ್ಕೆ ವಿದ್ಯಾರ್ಥಿಯನ್ನ ಕರೆದೊಯ್ಯಲಾಗುತ್ತೆ. ಎರಡು ದಿನಗಳ ಹಿಂದೆಯೇ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ನೀಡಲಾಗಿದೆ. ಅವರು ಪರೀಕ್ಷೆ ಬರೆಯಬೇಕಾದ ಕೇಂದ್ರ ಹಾಗೂ ಕೊಠಡಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಮನೆಯಿಂದಲೇ ಕಾಯಿಸಿ ಆರಿಸಿದ ನೀರು ತರಲು ಸೂಚಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬಂದ ನಂತರ ಅವರು ಸುರಕ್ಷಿತ ಅಂತರ ಕಾಯ್ದುಕೊಂಡಿರುವಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ಅವರಿಗೆ ಸೂಚನೆ ನೀಡಲಾಗುತ್ತೆ. ಅವರಿಗೆ ನೆರವಾಗಲು ಆರಕ್ಷಕರು ಹಾಗೂ ಪರೀಕ್ಷಾ ಮಾರ್ಗದರ್ಶಕರು ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಇರ್ತಾರೆ. ವಿದ್ಯಾರ್ಥಿಗಳು ಸ್ಯಾನಿಟೈಸ್ ಮಾಡಿಕೊಂಡ ನಂತರ ಅವರ ತಾಪಮಾನ ಪರೀಕ್ಷಿಸಲಾಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಮಾಸ್ಕ್ ನೀಡಲಾಗುತ್ತೆ. ನಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿರುವ ಕೊಠಡಿಗೆ ತೆರಳುತ್ತಾರೆ. ಕೊಠಡಿಯ ಒಳಗೂ ಸಹ ಸಾಮಾಜಿಕ ಅಂತರ ಕಾಯ್ದುಕೊಂಡು ಆಸನ ವ್ಯವಸ್ಥೆ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಆತಂಕರಹಿತರಾಗಿ ಸುರಕ್ಷಿತವಾಗಿ ಪರೀಕ್ಷೆ ಬರೆಯುವ ಪ್ರಕಾರ ಎಲ್ಲ ಸೌಕರ್ಯ ಇಲ್ಲಿರುತ್ತೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ 2 ಹೆಚ್ಚುವರಿ ಕೊಠಡಿಗಳಿರ್ತವೆ. ಪರೀಕ್ಷೆ ಮುಗಿದ ನಂತರವೂ ಸಹ
ವಿದ್ಯಾರ್ಥಿಗಳು ಗುಂಪುಗೂಡದಂತೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ನಿರ್ಗಮಿಸುತ್ತಾರೆ. ಬಸ್ಗಳಲ್ಲಿ ಬಂದವರು ಅದೇ ಬಸ್ಗಳಲ್ಲಿ ವಾಪಸಾಗ್ತಾರೆ. ಉತ್ತರ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳಿಂದ ಪಡೆದು ಅವುಗಳನ್ನ ಸುರಕ್ಷಿತವಾಗಿ ಮುಂದಿನ ಪ್ರಕ್ರಿಯೆಗೆ ಸಲ್ಲಿಸಲಾಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ನಿರ್ಗಮಿಸಿದ ನಂತರ ಇಡೀ ಕಟ್ಟಡವನ್ನ ಮತ್ತೊಮ್ಮೆ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗುತ್ತೆ. ಹೀಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಪೂರ್ಣ ಸಿದ್ಧತೆ ನಡೆದಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ಎಲ್ಲರ ಜವಾಬ್ದಾರಿ. ಅವರು ಆತಂಕರಹಿತರಾಗಿ ಪರೀಕ್ಷೆ ಬರೆಯುವ ವಾತಾವರಣವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ಮಾಣ ಮಾಡಿದೆ. ಬನ್ನಿ, ಕೊರೋನಾ ಎಂಬ ಅಂಜಿಕೆ ಬಿಡೋಣ, ಸುರಕ್ಷಿತ ಅಂತರ ಕಾಪಾಡೋಣ, ಸ್ವಚ್ಛ ವಾತಾವರಣ ನಿರ್ಮಿಸೋಣ. ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಆತಂಕರಹಿತರಾಗಿ ಆತ್ಮವಿಶ್ವಾಸದಿಂದ ಬರೆಯುವಂತೆ ಮಾಡೋಣ. ಅವರು ಗುರಿ ಮುಟ್ಟಲು ಎಲ್ಲರೂ ಕೈ ಜೋಡಿಸೋಣ. ವಂದನೆಗಳು.